ಶೆಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕುಕ್ಕರ್ನಲ್ಲಿ ತುಂಬ ಸುಲಭವಾಗಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಖರ್ಜೂರದ ಬೀಜವನ್ನು ತೆಗೆದು 5 ಖರ್ಜೂರವನ್ನು 4 ಗಂಟೆಗಳ ಕಾಲ ಅರ್ಧ ಕಪ್ ಹಾಲಿನಲ್ಲಿ ನೆನೆಸಿ ಇಟ್ಟಿದ್ದೆ. ಇದನ್ನು ಈಗ ಹಾಲಿನ ಸಮೇತ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ರುಬ್ಬಿಕೊಳ್ತೇನೆ. ಹೀಗೆ ರುಬ್ಬಿಕೊಂಡಂಥ ಖರ್ಜೂರದ ಪೇಸ್ಟನ್ನು ಒಂದು ಕಪ್ಪಿಗೆ ಹಾಕಿ ಪಕ್ಕಕ್ಕಿಡ್ತೇನೆ. ಇದನ್ನು ನಾನು ಸ್ವಲ್ಪ ಹೊತ್ತು ಬಿಟ್ಟು ಉಪಯೋಗಿಸ್ತೇನೆ. ಈಗ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ 1/4 ಕಪ್ಪು ಪುಡಿ ಮಾಡಿದ ಸಕ್ಕರೆ ಮತ್ತು 1/2 ಕಪ್ ಬೆಣ್ಣೆಯನ್ನು ಹಾಕಿ ಅವೆರಡನ್ನು ಚೆನ್ನಾಗಿ ಕಲಸಿಕೊಳ್ತೇನೆ. ಬೆಣ್ಣೆ ಮತ್ತು ಸಕ್ಕರೆ ಪುಡಿ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಳ್ಳಬೇಕು, ಅಲ್ಲಿವರೆಗೆ ಇದನ್ನು ನಾವು ಕಲಸ್ಕೊಳ್ಬೇಕು. ಹೀಗೆ ಇದನ್ನು ಕಲಸಿ ಆದ ನಂತರ ಇದನ್ನು ಕೂಡ ನಾನೀಗ ತೆಗೆದಿಡ್ತೇನೆ ಸೈಡಿಗೆ. ಇದನ್ನು ಕೂಡ ನಂತರ ನಾನು ಹಾಕಿಕೊಳ್ತೇನೆ. ಈಗ ಬೇರೆ ಒಂದು ಪಾತ್ರೆಯಲ್ಲಿ 1 ಕಪ್ ಮೈದಾ ಹಿಟ್ಟು, 1/4 ಚಮಚ ಉಪ್ಪು ಮತ್ತು 1/4 ಚಮಚ ಅಡುಗೆ ಸೋಡಾನ ಹಾಕಿ ಅದನ್ನು ಚೆನ್ನಾಗಿ ಗಾಳಿಸಿಕೊಳ್ತೇನೆ. ನಾನಿಲ್ಲಿ ಬೇಕಿಂಗ್ ಪೌಡರ್ನ ಯೂಸ್ ಮಾಡಲಿಲ್ಲ, ನೀವು ಬೇಕಿದ್ರೆ ಮಾಡಬಹುದು. ಬೇಕಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ಕೇಕ್ ಇನ್ನೂ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಇರ್ತದೆ. ಇದೇ ಮಿಶ್ರಣಕ್ಕೆ ನಾನು 4-5 ಚಮಚ ಆಗುವಷ್ಟು ದಪ್ಪ ಮೊಸರನ್ನು ಹಾಕಿದ್ದೇನೆ. ಈಗ ಇದನ್ನು ಒಂದು ಸಾರಿ ಕಲಸಿಕೊಳ್ತೇನೆ ನಾನು. ಈಗ ಇದಕ್ಕೆ ಆಲ್ರೆಡಿ ನಾನು ಮಾಡಿಟ್ಟುಕೊಂಡಂತಹ ಖರ್ಜೂರದ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಕಲಸಿಕೊಂಡು ಮಾಡಿಟ್ಟ ಬೆಣ್ಣೆ ಮತ್ತು ಸಕ್ಕರೆ ಪುಡಿಯ ಮಿಶ್ರಣವನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಕೂಡ ಚೆನ್ನಾಗಿ ಕಲಸಿಕೊಳ್ಬೇಕು. ನೀವು ಕಲಿಸ್ತಾ ಹೋದ ಹಾಗೆ ಆ ಬೆಣ್ಣೆ ಮತ್ತು ಸಕ್ಕರೆ ಪುಡಿಯಿಂದಾಗಿ ಅದು ನೀರಿನಂಶ ಬಿಡಲಿಕ್ಕೆ ಶುರು ಆಗ್ತದೆ. ಆದರೂ ಕೂಡ ನಿಮಗೊಂದು ವೇಳೆ ಅದು ಹಿಟ್ಟು ತುಂಬ ದಪ್ಪ ಇದೆ ಅಂತ ಅನಿಸಿದರೆ ನೀವು ಬೇಕಿದ್ದಲ್ಲಿ 1-2-3 ಚಮಚ ಆಗುವಷ್ಟು ಹಾಲನ್ನು ಹಾಕಿಕೊಂಡು ಆ ಹಿಟ್ಟಿನ ಹದವನ್ನು ಸರಿ ಮಾಡಿಕೊಳ್ಬೋದು. ಹಿಟ್ಟು ತುಂಬ ದಪ್ಪ ಆಗಿರಬಾರ್ದು. ತುಂಬ ದಪ್ಪ ಆಗಿದ್ದರೆ ನೀವು ಕೇಕ್ ಮಾಡಿದಾಗ ಅದು ಮೇಲ್ಗಡೆ ಒಡೆಯುವ ಚಾನ್ಸ್ ಇರ್ತದೆ. ಮತ್ತು ತುಂಬ ನೀರು ಮಾಡಿಕೊಂಡ್ರೂ ಕೂಡ ಕೇಕ್ ಸರಿಯಾಗಿ ಬರೋದಿಲ್ಲ, ತುಂಬಾ ಹೊತ್ತು ತಗೊಳ್ತದೆ ಬೇಯಲಿಕ್ಕೆ, ಬೇಕಾಗಲಿಕ್ಕೆ. ಹಾಗಾಗಿ ಈ ಹದಕ್ಕೆ, ನಾನೀಗ ತೋರಿಸ್ತಾ ಇರುವ ಹದಕ್ಕೆ ಹಿಟ್ಟನ್ನು ಕಲಸ್ಕೊಂಡು ಒಂದು ಕೇಕ್ ಟಿನ್ ತಗೊಳ್ಳಿ. ಅದಕ್ಕೆ ಕೇಕ್ ಅದಕ್ಕೆ ಅಂಟಿಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಬೆಣ್ಣೆ ಉದ್ದತಾ ಇದ್ದೇನೆ. ನಿಮ್ಮ ಹತ್ರ ಪಾರ್ಚ್ಮೆಂಟ್ ಪೇಪರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಸೊ ಹೀಗೆ ಒಳಗೆ ಫುಲ್ ಬೆಣ್ಣೆ ಉದ್ದಿ ಆದ ನಂತರ ಕೇಕಿನ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕೇಕ್ ಹಿಟ್ಟನ್ನು ಬರೀ ಅರ್ಧದಷ್ಟು, ಟಿನ್ನಿನ ಅರ್ಧದಷ್ಟು ಮಾತ್ರ ಹಾಕ್ಕೊಳ್ಳಿ. ಇಲ್ಲದೇ ಇದ್ರೆ ಅದು ಉಬ್ಬಿದಾಗ ಮತ್ತೆ ಹಿಟ್ಟು ಹೊರಗೆ ಬರುವ ಚಾನ್ಸಸ್ ಇರ್ತದೆ. ನಾನು ಆಲ್ರೆಡಿ ಒಂದು ಹಳೆಯ ಕುಕ್ಕರಲ್ಲಿ 1 ಇಂಚು ಲೇಯರ್ ಆಗುವಷ್ಟು ಹೊಯಿಗೆ ಅಥವಾ ಮರಳನ್ನು ಹಾಕಿ ಅದನ್ನು 5 ನಿಮಿಷ ದೊಡ್ಡ ಉರಿಯಲ್ಲಿ ನಾನು ಬಿಸಿ ಮಾಡಿಕೊಂಡಿದ್ದೇನೆ. ನಂತರ ಈ ಕೇಕ್ ಟಿನ್ ಇಡುವ ಮುಂಚೆ ಹೀಟನ್ನು ಕಂಪ್ಲೀಟ್ ಲೋಗೆ ತಂದು, ಅಂದರೆ ಉರಿಯನ್ನು ಸಣ್ಣದು ಮಾಡಿ ಕೇಕ್ ಟಿನ್ನನ್ನು ಕರೆಕ್ಟ್ ಮಧ್ಯದಲ್ಲಿ ಇಡಬೇಕು ಕುಕ್ಕರಿನಲ್ಲಿ. ಆ ಕುಕ್ಕರ್ ಮುಚ್ಚಳದ ರಬ್ಬರ್, ಅಂದರೆ ಗ್ಯಾಸ್ಕೆಟ್ ಏನಿದೆ ಅದು, ಮತ್ತು ವಿಶಲ್ ವಾಲ್ವ್ ಇದೆ ಮೇಲೆ ವಿಶಲ್ ಬರುವಂಥ ವೇಟ್ ಇದೆ, ಅದನ್ನು ಕೂಡ ಹಾಕಬಾರ್ದು. 30-35 ನಿಮಿಷಗಳ ಕಾಲ ಹೀಗೆ ಅದನ್ನು ತುಂಬ ಸಣ್ಣ ಉರಿಯಲ್ಲಿ ಬೇಯಿಸಿ. ನೀವು ಮಧ್ಯೆ ಮಧ್ಯೆ ಚೆಕ್ ಮಾಡಿಕೊಳ್ಬಹುದು ಬೆಂದಿದೆಯಾ ಅಂತ. ಯಾವಾಗ ನಿಮಗೆ ಅದು ಕರೆಕ್ಟಾಗಿ ಬೆಂದಿದೆ ಅನಿಸ್ತದೆ ಆಗ ಅದನ್ನು ಹೊರಗೆ ತೆಗೀರಿ. ನೀವು ಕಡ್ಡಿಯನ್ನು ಹಾಕಿ ಚುಚ್ಚಿ ನೋಡ್ಬೋದು. ಮತ್ತು ಕೇಕ್ ಟಿನ್ ಕಂಪ್ಲೀಟ್ ತಣ್ಣಗಾದ ಮೇಲೆ ನೀವು ಅದನ್ನು ಅನ್ಮೌಲ್ಡ್ ಮಾಡಿ, ಅಂದರೆ ಕೇಕ್ ಟಿನ್ನಿನಿಂದ ಕೇಕನ್ನು ತೆಗಿಬೋದು. ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ ಇದು. ಅಂದ ಹಾಗೆ ಈ ಕೇಕನ್ನು ಮಾಡುವಾಗ ನೀವು ಕುಕ್ಕರಿನಲ್ಲಿ ಮರಳಿಗೆ ಬದಲಾಗಿ ಉಪ್ಪನ್ನು ಕೂಡ ಹಾಕಿಕೊಂಡು ಮಾಡಬಹುದು. ಆದರೆ ಉಪ್ಪಿಗಿಂತ ಮರಳನ್ನು ಯೂಸ್ ಮಾಡಿದಾಗ ಉಷ್ಣತೆ ಒಂದೇ ಹದದಲ್ಲಿ ಇರ್ತದೆ, ಟೆಂಪ್ರೇಚರ್ ಒಂದೇ ಹದದಲ್ಲಿ ಇರೋದ್ರಿಂದ ಚೆನ್ನಾಗಿ ಕೇಕ್ ಬೇಕಾಗ್ತದೆ. ಮತ್ತು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಹಾಗೂ ಸಕ್ಕರೆ ಪುಡಿ ಬದಲು ಬೆಲ್ಲವನ್ನು ಯೂಸ್ ಮಾಡಿ ಕೂಡ ಈ ಕೇಕನ್ನು ನೀವು ಮಾಡಿಕೊಳ್ಬಹುದು. ವೀಕ್ಷಕರೇ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ವಂದನೆಗಳು.